ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 415ನೇ ತರಗತಿಗೆ ಆತ್ಮೀಯ ಸ್ವಾಗತ. ನಮ್ಮಲ್ಲಿ ಮೊದಲಿಂದನೂ ಭುಜಕ್ಕೆ ಬಹಳ ಪ್ರಾಧಾನ್ಯತೆ ಜಾಸ್ತಿ. ಭುಜಬಲ ಪರಾಕ್ರಮ ಅಂತಲೇ ಹೇಳ್ತಾರೆ. ಅಂದರೆ ಬಲವನ್ನು ಸಾಕಷ್ಟು ಈ ಭುಜದ ಸಾಮರ್ಥ್ಯದೊಂದಿಗೆ ಹೋಲಿಸ್ತಕ್ಕಂಥದ್ದು ಒಂದು ವಾಡಿಕೆ. ಅದು ನಿಜವೂ ಹೌದು. ಈ ಭುಜದ ಕೀಲು ಶಕ್ತಿಗುಂದಿದ್ರೆ ನಮ್ಮ ಅನೇಕ ಚಟುವಟಿಕೆಗಳು ನಡೆಯೋದೇ ಇಲ್ಲ, ನಾವು ಖಂಡಿತವಾಗಿ ಬಲಹೀನರಾಗ್ಬಿಡ್ತೀವಿ. ಈ ಒಂದು ಕೀಲಿನ ಸಾಮರ್ಥ್ಯ ಅಪಾರ. ಆ ಸಾಮರ್ಥ್ಯಕ್ಕೆ ನಾವು ಮೊದಲಿಂದ ಸ್ವಲ್ಪ ಉಪಯುಕ್ತವಾದಂಥ ಚಲನೆಗಳನ್ನು ಕೊಡ್ತಾ ಬಂದರೆ ಪ್ರಾಯಶಃ ಅದನ್ನು ನಮ್ಮ ಜೀವಮಾನವಿಡೀ ಕಾಪಾಡ್ಕೊಂಡು ಬರುತ್ತೆ. ಈ ಅನೇಕ ಚಲನೆಗಳನ್ನು ನಾವು ಈಗಾಗಲೇ ಗಮನಿಸಿದ್ದೀವಿ. ಅಂತಹದೇ ಮತ್ತೊಂದು ಸುಲಭ ಸಾಧ್ಯ ಚಲನೆಯನ್ನು ಈಗ ನಾವು ಗಮನಿಸೋಣ. ಇಲ್ಲಿ ಎರಡು ದಿಂಬನ್ನು ಉಪಯೋಗಿಸಿದ್ದೀವಿ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಅನೇಕರಿಗೆ ಸುಮ್ಮನೆ ಉದರದ ಮೇಲೆ ಮಲಗಿ ಕೈಗಳನ್ನು ನೆಲದ ಮೇಲೆ ನೀಳವಾಗಿ ಮುಂದಕ್ಕೆ ಚಾಚೋದು ಸಹ ಕಷ್ಟ ಆಗುತ್ತೆ. ಈ ಒಂದು ಈ ಚಲನೆ ನಾವು ಏನು ಇದನ್ನು ಶೋಲ್ಡರ್ ಫ್ಲೆಕ್ಷನ್ ಅಂತ ಏನು ಕರಿತೀವಿ, ಈ ಒಂದು ಚಲನೆಯನ್ನು ಮಾಡಬೇಕಾದ್ರೆ ಕೈ ತುಂಬ ಇಷ್ಟು ಮೇಲಕ್ಕೆ ಹೋಗೋದೇ ಇಲ್ಲ, ಇಲ್ಲೇ ಇಲ್ಲ ನಿಂತೋಗ್ಬಿಡುತ್ತೆ. ಅಂಥವ್ರಿಗೆ ಬೋರಲಾಗಿ ಮಲಗಿ ಕೈಗಳನ್ನು ಮುಂದಕ್ಕೆ ಚಾಚೋದು ಸಹ ಸಾಧ್ಯ ಇರೋದಿಲ್ಲ. ಅಂಥವರು ಸಹ ಈ ಒಂದು ದಿಂಬಿನ ಆಧಾರವನ್ನು ಉಪಯೋಗಿಸ್ಕೊಂಡು ಕೆಲವು ಸುಲಭ ಸಾಧ್ಯ ಚಲನೆಗಳನ್ನು ಮಾಡ್ಬೋದು. ಮೊದಲಿಗೆ ಲ್ಯಾನ್ ಯುವರ್ ಚೆಸ್ಟ್, ರೆಸ್ಟ್ ದಿ ನೀ ಆನ್ ದಿ ಬ್ಲ್ಯಾಂಕೆಟ್, ದೆನ್ ಲೈ ಡೌನ್. ಕೈಗಳನ್ನು ಈಗ ಮುಂದಕ್ಕೆ ಚಾಚಿ ಹಣೆಯನ್ನು ಇಲ್ಲಿ ವಿರಮಿಸಬೇಕು. ಸೊ ನೆವರ್ ಸ್ಟ್ರೈನ್ ದಿ ನೆಕ್ ಮಸಲ್ಸ್, ಇದು ಬಹಳ ಮುಖ್ಯ. ದಿ ನೆಕ್ ಮಸಲ್ಸ್ ಹ್ಯಾವ್ ಟು ಬಿ ರಿಲ್ಯಾಕ್ಸ್ಡ್. ಈ ದಿಂಬಿಲ್ಲದೆ ಅಂದರೆ ಅನೇಕರಿಗೆ ನೋಡಿ, ಇಲ್ಲಿ ಈ ಭುಜದ ಕೀಲಿನ ಒಂದು ಚಲನಾ ಸಾಮರ್ಥ್ಯ ಸರಿ ಇಲ್ಲದೆ ಇದ್ದರೆ ಸಂಪೂರ್ಣವಾಗಿ ನಮ್ಮ ಮಲಗಲಿಕ್ಕೆ ಆಗೋದಿಲ್ಲ. ಈ ದಿಂಬನ್ನು ಇಟ್ಕೊಂಡಿದ್ರೆ ಇಲ್ಲಿ ದಿ ಮೂಮೆಂಟ್ ಅಟ್ ದಿ ಶೋಲ್ಡರ್ ಜಾಯಿಂಟ್ ಈಸ್ ಟಾಲರಬಲ್. ಆ ಕಾರಣದಿಂದಾಗಿ ಇದನ್ನು ಪ್ರಾಯಶಃ ಈ ಫ್ರೋಜನ್ ಶೋಲ್ಡರ್ ಆಗಿರ್ತಕ್ಕಂಥವರು ಸಹ ಮಾಡ್ಬೋದು. ಇದು ಕಷ್ಟ ಅಂತಂದರೆ ಇನ್ನೊಂದು ಚೂರು ಎತ್ತರ ಮಾಡ್ಕೋಬೇಕಿದು ಗುಂಡನೆಯ ದಿಂಬು. ಅದು ಎತ್ತರ ಆದಷ್ಟೂ ಈ ಚಾಚುವಿಕೆ ಲಭ್ಯ ಆಗುತ್ತೆ. ಮತ್ತು ಕೈಗಳನ್ನು ನೀಳವಾಗಿ ಚಾಚ್ತಾ ಇರಬೇಕು, ನಿಮ್ಮ ಸ್ಟ್ರೆಚ್, ಇದು ಒಂದು ಭಾಳ ಮುಖ್ಯ. ಇದು ಚಾಚಿತು ಅಂತೇಳಿ ನಾವು ಗಮನಿಸಿ, ಇಲ್ಲಿ ಈ ಚಾಚಬೇಕು ಅಂತೇಳಿ ಚಲನೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಫ್ರಮ್ ದಿ ಬೇಸ್ ಆಫ್ ದಿ ಸ್ಕ್ಯಾಪುಲೆ, ಹೆಗಲೆಲುಬಿನ ಮೂಲ ಭಾಗ, ಇಡೀ ಹೆಗಲೆಲುಬು ಚಲಿಸುತ್ತೆ. ಇಲ್ಲಿ ನಾವು ಮಾಡ್ತಕ್ಕಂಥದ್ದು ಮತ್ತೊಂದು ಸುಲಭ ಚಲನೆ. ನಾವು ಈ ಮಲಗಿ ಮಾಡೋದರಲ್ಲಿ ಒಂದೇನಂತ ಹೇಳಿದ್ರೆ, ಈ ಕೈಗಳಿಗೆ ನೆಲದ ಆಧಾರ ಸಿಗುತ್ತೆ. ಹಾಗಾಗಿ ದಿ ಮೂಮೆಂಟ್, ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಡೂಯಿಂಗ್ ಸಮ್ ಆಫ್ ದೀಸ್ ಮೂಮೆಂಟ್ಸ್ ಇನ್ ಏರ್, ಯಾವುದೇ ಈ ಥರ ಚಲನೆಗಳು ಗಾಳಿಯಲ್ಲಿ ಮಾಡ್ತಾ ಇದ್ದರೆ ಒಂದು ಹಿಂದೆ ಇರ್ಬೋದು, ಒಂದು ಮೇಲಿರ್ಬೋದು, ಒಂದು ಮುಂದೆ ಇರ್ಬೋದು, ಆ ರೆಫರೆನ್ಸ್ ಇರೋದಿಲ್ಲ. ಆದರೆ ನೆಲದ ಮುಂದೆ ಆಧಾರವಾಗಿಟ್ಕೊಂಡು ನಾವು ಮಾಡಿದಾಗ ಏನಾಗುತ್ತೆ, ನಮಗೆ ಈ ಎಲ್ಲ ಭಾಗಕ್ಕೆ ಆ ಸಮರೂಪತೆಯ ಸಿಮೆಟ್ರಿಕಲ್ ಮೂಮೆಂಟ್ ಅದು ಲಭ್ಯ ಆಗುತ್ತೆ. ಇದರಲ್ಲಿ ಭಾಳ ಮುಖ್ಯ, ವಿಶೇಷವಾಗಿ ಯಾರಿಗೆ ಕೆಲವು ರೀತಿಯ ತೊಂದರೆಗಳಿರುತ್ತೋ ಅಂಥವರು ಇದನ್ನು ವಿಶೇಷವಾಗಿ ಗಮನಿಸಿ ಮಾಡಬೇಕು. ಇಲ್ಲಿ ಮಂಡಿ ರಿಲ್ಯಾಕ್ಸ್ ಮಾಡಿ, ಯು ಕ್ಯಾನ್ ರೆಸ್ಟ್ ದಿ ನೀ, ಕೈಗಳು ನೇರ ಇರಬೇಕು. ಈಗ ನೋಡಿ, ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಕೈ ನೇರವಾಗಿಟ್ಕೊಂಡು ಹೇಗೆ ಕೈಗಳನ್ನು ಕೆಳಮುಖವಾಗಿ ಚಲಿಸಬೇಕು ನೋಡಿ. ಈಗ ಎಲ್ಲೆಲ್ಲ ಏನು ಚಲನೆ ಆಗ್ತಾ ಇದೆ ನೋಡಿ. ಮತ್ತೆ ಆ್ಯಸ್ ಯು ಎಕ್ಸೇಲ್ ಮೂವ್ ದೆಮ್ ಬ್ಯಾಕ್. ಸೊ ಯು ವಾಚ್ ದಿ ಮೂಮೆಂಟ್ಸ್ ಯರ್ ಹೆಗಲೆಲುಬಿನ ಭಾಗ, ಭುಜದ ಕೀಲಿನ ಭಾಗ, ಮತ್ತು ಇಲ್ಲಿ ಇರ್ತಕ್ಕಂಥ ಎರಡು ಸೂಕ್ಷ್ಮ ಕೀಲುಗಳು ಎಲ್ಲವೂ ಚಲಿಸುತ್ತೆ. ನಿಧಾನವಾಗಿ ಮಾಡಬೇಕು. ಆ್ಯಸ್ ಯು ಇನ್ಹೇಲ್ ಮೂವ್ ದೆಮ್ ಡೌನ್, ಆ್ಯಸ್ ಯು ಎಕ್ಸೇಲ್ ಸ್ಲೋಲಿ ಮೂವ್ ದೆಮ್ ಅಪ್, ನಿಧಾನಕ್ಕೆ. ಮತ್ತು ಪ್ರತಿ ಕ್ಷಣದಲ್ಲೂ ಎಡಗೈ ಮತ್ತು ಬಲಗೈ ಅವುಗಳ ಸ್ಥಾನದ ಅರಿವು ನಮಗೆ ಸ್ಪಷ್ಟವಾಗಿರಬೇಕು. ಒಂದು ಮುಂದೆ ಹೋಗೋದು, ಒಂದು ಹಿಂದೆ ಹೋಗ್ಬೋದು, ಈ ಥರ ಆಗಬಾರ್ದು. ಅವುಗಳನ್ನು ಒಂದೇ ತೆರನಾಗಿ ಚಲಿಸಬೇಕು. ಅದ್ರ ಜೊತೆಗೆ ಇಲ್ಲಿ ಉಂಟಾಗುತ್ತಿರತಕ್ಕಂತಹ ಎಲ್ಲ ಚಲನೆಗಳನ್ನು ಗಮನಿಸಬೇಕು. ಯಾಕೆಂದರೆ ನಾವು ಅನೇಕ ವೇಳೆ ಕೈಗಳ ಚಲನೆ ಸಾಧಾರಣ ಭುಜದ ಕೀಲಲ್ಲಿ ಚಲನೆ ಅಂದ್ಬಿಡ್ತೀವಿ. ಭುಜದ ಕೀಲು ಒಂದೇ ಚಲಿಸಿದ್ರೆ ಆಗೋದಿಲ್ಲ. ಅದ್ರ ಜೊತೆಗೆ ಇನ್ನೂ ಅನೇಕ ಇಲ್ಲಿರ್ತಕ್ಕಂತಹ
ಸೂಕ್ಷ್ಮತರನಾದಂಥ ಕೀಲುಗಳು, ಅಲ್ಲಿರ್ತಕ್ಕಂತಹ ಈ ಹೆಗಲೆಲುಬು ಮತ್ತು ಅದನ್ನು ಒಳಗೊಂಡಿರತಕ್ಕಂಥ ಅನೇಕ ಸ್ನಾಯು ವ್ಯವಸ್ಥೆ, ಅದೆಲ್ಲ ಸಮಗ್ರವಾಗಿ ಈ ಭಾಗವಹಿಸಿದಾಗ ಮಾತ್ರ ನಮ್ಮ ಕೈಗಳ ಚಲನೆ ಆರೋಗ್ಯಕರವಾಗಿ ನೋವಿಲ್ಲದೆ ನಡೆಯಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ